ಇನ್ನು ಮುನಿರತ್ನ ಅವರ ಹೇಳಿಕೆ ಬಗ್ಗೆ ಅಥವಾ ಮುನಿರತ್ನ ಅವರ ಕಾಲ್ ರೆಕಾರ್ಡಿಂಗ್ ಅಥವಾ ವಾಟ್ ಎವರ್ ದ ರೆಕಾರ್ಡಿಂಗ್ ಈಸ್ ಏನು ವೈರಲ್ ಆಗ್ತಾ ಇದೆ ಆಡಿಯೋ, ಇದ್ರ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಳ್ತಾ ಇದ್ದ ಹಾಗೆ ಅವರು ಯಾರಪ್ಪ ಹೇಳಿದ್ರು ಆ ಥರ ಮಾತನಾಡೋದಕ್ಕೆ, ಕಾಂಗ್ರೆಸ್ನವ್ರು ಹೇಳಿದ್ರ ಅಥವಾ ಬಿ ಜೆ ಪಿಗರು ಹೇಳಿದ್ರ ಅಥವಾ ನಾವು ಹೇಳ್ಕೊಟ್ವಾ, ಸಿಕ್ಕ ಸಿಕ್ಕಂಗೆ ಮಾತಾಡಿ ಬಾಯಿ ಬಂದಂಗೆಲ್ಲ ಮಾತಾಡಿ ಅಂತ ನಾವು ಹೇಳ್ಕೊಟ್ವಾ ಅಂತ ಮಾಧ್ಯಮದವರಿಗೆ ಮರು ಪ್ರಶ್ನೆ ಮಾಡಿದ್ದಾರೆ. ಅವರೇನು ಮಾತಾಡಿದ್ದಾರೆ ಅದು ಅವ್ರ ವೈಯಕ್ತಿಕ ಅನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ. ಬನ್ನಿ ಮತ್ತೆ ಸಚಿವರು ಏನೇನು ಹೇಳ್ತಾರೆ. ಏನು ಅವ್ರಿಗೆ ಬೈ ಅಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಸಿಕ್ಕ ಸಿಕ್ಕಾಗ ಬಾಯ್ ಬಂದಂಗ, ನಾವೊಬ್ಬ ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿ ಜೆ ಪಿ ಅವ್ರು ಹೇಳಿದ್ರು, ಜೆ ಡಿ ಎಸ್ ಅವ್ರು ಹೇಳಿದ್ರು, ತರಾತುರಿಯಲ್ಲಿ ಹೇಳಿದ್ರೆ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರೆ ಹಿಂಗೆ ಹೇಳಾರ ಕೊಡ್ಲಿಕ್ಕೆ ಅವ್ರು ಮಾಡಿದ್ರು. ನಾವು ಹೇಳ್ದಂಗ ಕಮಿಷನರ್ ಅಧಿಕಾರಿ ಕೊಟ್ಟರೆ ನಮ್ಗೆ ಬೇಡ ಬೇಡ ಜಾಗ, ಯಾಕಂದ್ರೆ ನಾವೆಲ್ಲೂ ಒಪ್ಪಿಲ್ಲ. ಅದು ಒಬ್ಬ ಯಾರೋ ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಕೊಲಿ ಆಗ್ಲಿಕ್ಕೆ ಅದಲ್ಲ. ಮತ್ತು ಅವಾಗೂ ಕಮಿಷನರ್ ನಮ್ಮ ನಿತೀಶ್ ಪಾಟೀಲ್ ಅವರು ಅದರ ಹೆಡ್ಡು, ಅವ್ರ ಗಮನ ಕೂಡ ಇಲ್ಲ, ಅದು ಲೆಟ್ರ್ ಬರ್ತದೆ ಬೆಂಗಳೂರಿಗೆ. ಸೊ ಅದು ರಾಜಕೀಯ ಪ್ರೇರಿತಿಂದ ಅದು ಇರತ್ತೆ ಆಗಿದೆ. ಅದಕ್ಕಾಗಿ ನಾವು ಅದು ವಿಡ್ರಾ ಮಾಡಿದ್ರಲ್ಲಿ ಏನು ತಪ್ಪೇನಿಲ್ಲ, ಈಗೇನಂತ ಆಕಾಶ ಏನು ಬಿದ್ದೋಗಿಲ್ಲ, ಫ್ಯೂಚರ್ ನಲ್ಲಿ ರಸ್ತಾಲ್ಲಿ ಮಾಡ್ತೀವಿ. ಸರ್, ಮತ್ತೊಂದೆಡೆ ಈಗ ಆರ್ಥಿಕ ಸಂಕಷ್ಟದಲ್ಲಿದೆ ಮಹಾನಗರ ಪಾಲಿಕೆ, ಆರ್ಥಿಕ ಸಂಕಷ್ಟದಲ್ಲಿದೆ, ಆದ್ರೆ ಮಹಾನಗರ ಪಾಲಿಕೆಯ ಜಾಗನೇ ಹೆಚ್ಚು ಒತ್ತುವರಿಯಾಗಿದೆ ಅಂತ ಸರ್ ಮಹಾನಗರ ಪಾಲಿಕೆ ನೋಡೋಣ. ಅದು ಬೇರೆ, ಅದು ಅವ್ರ ಅಧಿಕಾರಿಗಳು ಮಾಡ್ಬೇಕು, ಅವ್ರು ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರಿಗೆ ಹೇಳ್ತಿವಕ್ಕ. ಈ ತಪ್ಪು ಮಾಡಿದ ಮೇಲೆ ಕ್ರಮ ಏನಿಲ್ಲ ಸರ್? ಏನು ಕ್ರಮ ಇಲ್ಲ, ಏನು ಕ್ರಮ ಆಗಲಿ, ಏನು ಮಾಡ್ಲಿಕ್ಕೆ 3 ವರ್ಷ ಉಳಿದಿತ್ತು, ಅದು ಮಾಡ್ಲಿಕ್ಕೆ ಟ್ರೈ ಡೆವಲಪ್ಮೆಂಟ್ ಮಾಡ್ತೀವಿ ಅಷ್ಟೇ. ಜನರು ತೆರಿಗೆ ದುಡ್ಡು ವೇಸ್ಟ್ ಆಯ್ತು, ಆಮೇಲೆ ರಸ್ತೆ ಮಾಡಿಲ್ಲ ಜನರಿಗೆ. ಅದು ಮಾದ ಮುಗಿದು ಹೋಯ್ತಿದ್ದೀನಿ, ಅದು ಏನಿಲ್ಲ. ಅದು ನೀವು ಯಾರನ್ನೇ ಬೆಂಗಳೂರು ಅವ್ರನ್ನ ಕೇಳ್ಬೇಕು, ಯಾರು ಅರೆಸ್ಟ್ ಮಾಡಿದ್ರು. ಏನು ಅವ್ರಿಗೆ ಬೈ ಅಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಸಿಕ್ಕ ಸಿಕ್ಕಾಗ ಬೈ ಬಂದಂಗ, ನಾವೊಬ್ಬ ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿ ಜೆ ಪಿ ಅವ್ರು ಹೇಳಿದ್ರು, ಜೆ ಡಿ ಎಸ್ ಅವ್ರು ಹೇಳಿದ್ರು, ತರಾತುರಿಯಲ್ಲಿ ಹೇಳಿದ್ರೆ ಮಾಡ್ದಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರೆ ಹಿಂಗೆ ಹೇಳಾರ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.